ಬಾಡಿ ಬಿಲ್ಡಿಂಗ್ ತುಂಬಾ ಜನ ಬರ್ತಾರೆ, ನನ್ಗೆ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ, ನನ್ನ ಅಪ್ಪ ಅಮ್ಮ ಹತ್ರ ಕಾಸು ಕೇಳ್ಕೊಂಡು ಮಾಡ್ತೀನಿ, ಅವ್ರ ಹತ್ರ ಕಾಸು ಕೇಳ್ಕೊಂಡು ಮಾಡ್ತೀನಿ ಅಂತ ಬರ್ತಾರೆ. ತುಂಬಾ ಜನ ನಾನೇ ನೋಡ್ತೀನಿ, ಜಿಮ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ದಮ್ಮಂಗಡಿ ಹತ್ರ ಹೋಗ್ಬಿಟ್ಟು ಒಂದು ಮೋಡ್ಕೊಂಡು ಇಲ್ಲ ಬಿಸ್ಕೆಟ್ ಗಿಸ್ಕೆಟ್ ತಿನ್ಕೊಂಡಿರ್ತಾರೆ. ಅಂತ ಅಂತವ್ರು ಪ್ಲೀಸ್ ಬಾಡಿ ಬಿಲ್ಡಿಂಗ್ ಬರಲೇಬೇಡಿ. ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಒಂದ್ ಎರಡು ಕಾಂಪಿಟೇಷನ್ ಗೆದ್ರೆ ಸ್ಪಾನ್ಸರ್ ಸಿಕ್ಬಿಡ್ತಾರೆ ಅಂತ ತುಂಬಾ ಸುಳ್ಳು. ಎಲ್ರಿಗೂ ಗೊತ್ತು ಬಾಡಿ ಬಿಲ್ಡಿಂಗ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಂದ್ರೆ ತಪ್ಪಾಗೋದಿಲ್ಲ. ಇಟ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ವಿತ್ ನೋ ಸಪೋರ್ಟ್. ಇವತ್ತು ಒಬ್ಬ ಇಂಡಿಯನ್ ಆಗಲಿ ಅಥವಾ ಬೇರೆ ದೇಶದವ್ರಾಗಲಿ ಅವ್ರ ಮೇಲೆ ಅವರೇ ಇನ್ವೆಸ್ಟ್ ಮಾಡ್ಕೊಬೇಕು. ನಾನು ಒಬ್ಬ ತುಂಬ ಫೇಮಸ್ ಬಾಡಿ ಬಿಲ್ಡರ್ದು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ದು ವಿಡಿಯೋ ನೋಡ್ತಿದ್ದೆ ನಾನು. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರದ್ರಲ್ಲಿ ನಾವು ಅನ್ಕೊತಿದ್ವಿ ಇಲ್ಲ ಇಂಟರ್ನ್ಯಾಷನಲಲ್ಲಿ ಅಲ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಹಾಗೆ ಹೇಗೆ ಅಂತ. ಅವ್ರಿಗೂ ಪಾಪ ಏನೂ ಇಲ್ಲ, ಅವ್ರ ಇನ್ವೆಸ್ಟ್ಮೆಂಟ್ ಒಂದು ಹಂತಕ್ಕೆ ಹೋಗೋವರೆಗೂ ಅವರೇ ಇನ್ವೆಸ್ಟ್ ಮಾಡ್ಕೊಬೇಕು. ಇಷ್ಟು ಎಕ್ಸ್ಪೆನ್ಸಿವ್ ಇದೆ ಬಾಡಿ ಬಿಲ್ಡಿಂಗ್ ಸ್ಪೋರ್ಟು. ಕೆಲವೊಂದಷ್ಟು ಜನ ಮಕ್ಕಳು ಅಥವಾ ಹುಡುಗರು ಬರೋರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಾಡಿ ಬಿಲ್ಡಿಂಗೇ ನಾನು ಮಾಡ್ತೀನಿ ಅಂತ ಅಪ್ಪ ಅಮ್ಮ ದುಡಿತಿದ್ರೆ ಅವ್ರ ಹತ್ರ ಕಾಸು ಇಸ್ಕೊಂಡು ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ ಬರ್ತಾರೆ ಅಂತವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಒಂದು ಮಾತು ನಿಮ್ಗೆ ಹೇಳೋದಾದ್ರೆ, ನಿಮ್ಮ ಬಾಡಿ ಬಿಲ್ಡಿಂಗ್ ಬಂದು ನೀವು ಕಾಸು ಖರ್ಚು ಮಾಡಕ್ಕೆ ರೆಡಿ ಇದೆ ಮಾತ್ರ ಬಾಡಿ ಬಿಲ್ಡಿಂಗ್ ಎಂಟರ್ ಆಗಿ. ಯಾಕಂದ್ರೆ ನೀವು ಬಾಡಿ ಬಿಲ್ಡಿಂಗ್ ತುಂಬಾ ಜನ ಬರ್ತಾರೆ, ನನಗೆ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ, ನನ್ನ ಅಪ್ಪ ಅಮ್ಮ ಹತ್ರ ಕಾಸು ಕೇಳ್ಕೊಂಡು ಮಾಡ್ತೀನಿ, ಅವ್ರ ಹತ್ರ ಕಾಸು ಕೇಳ್ಕೊಂಡು ಮಾಡ್ತೀನಿ ಅಂತ ಬರ್ತಾರೆ. ಅಥವಾ ನಾನು ಒಂದು ಲಕ್ಷ ಎರಡು ಲಕ್ಷ ಸೇವ್ ಮಾಡಿಟ್ಕೊಂಡಿದ್ದೀನಿ, ಅದ್ರಲ್ಲಿ ಕಾಸು ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ ಬರ್ತಾರೆ ಅಂತವ್ರು ಪ್ಲೀಸ್ ಮಾಡಬೇಡಿ. ಯಾಕಂದರೆ ಕಾಸು ವೇಸ್ಟ್ ಮಾಡಬೇಡಿ. ಇವಾಗ ಬಾಡಿ ಬಿಲ್ಡಿಂಗ್ ಅನ್ನೋದು ಹೆಂಗೆ ಅಂದರೆ, ನಿಮಗೊಂದು ರೆಗ್ಯುಲರ್ ಇನ್ಕಮ್ ಇಟ್ಕೊಂಡು, ನಿಮಗೊಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ಮಾಡೋದಾದರೆ ಪರವಾಗಿಲ್ಲ. ಯಾಕಂದರೆ ಬಾಡಿ ಬಿಲ್ಡಿಂಗ್ ತುಂಬ ಎಕ್ಸ್ಪೆನ್ಸಿವ್, ನೀವು ಆಲ್ರೆಡಿ ಮೆನ್ಷನ್ ಮಾಡಿದಿರಿ, ಇಟ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಅಟ್ಲೀಸ್ಟ್ ಐ ಹ್ಯಾವ್ ಪ್ಲೇಡ್, ನಾನು ನೋಡಿಲ್ಲ, ನನ್ನ ಕಣ್ಣಾರೆ ಬೇರೆ ಆ ಸ್ಪೋರ್ಟು ಇಷ್ಟು ಎಕ್ಸ್ಪೆನ್ಸಿವ್ ಇರೋದು. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಆ ಸ್ಪೋರ್ಟ್ನ ನೀವು ಎಂಟರ್ ಆಗಿ ನೀವು ಆ ಲೆವೆಲಲ್ಲಿ ನೀವು ತೊಗೊಂಡು ಹೋಗ್ತೀರಾನಂದ್ರೆ ನಿಮ್ಗೆ ಅಷ್ಟೇ ಖರ್ಚಿರುತ್ತೆ, ನಿಮ್ಮ ಖರ್ಚು ಮಾತ್ರ ಅನ್ಲಿಮಿಟೆಡ್ ಬಾಡಿ ಬಿಲ್ಡಿಂಗಲ್ಲಿ. ರಜತ್ ಸರ್, ನೀವು ಐ ಟಿ ಜಾಬ್ ಮಾಡ್ತೀರಾ ಮತ್ತೆ ಹೋಗಿ ಬಾಡಿ ಬಿಲ್ಡಿಂಗು ಮಾಡ್ತೀರಾ ಸರ್, ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್, ನನಗೆ ಏನಂದರೆ ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ಕಷ್ಟ ಆಯಿತು ಒಂದು ಜಾಬ್ ಮಾಡಿಕೊಂಡು ಇಲ್ಲ ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ. ಬಟ್ ಅಗೇನ್ ಎಂಡ್ ಆಫ್ ದ ಡೇ ಕಮಿಟ್ಮೆಂಟು, ನೀನು ಮಾಡಬೇಕು, ನಿನ್ನ ಆಸೆ ಇದ್ದಿದೆ, ನಿನ್ನ ಆಸೆ ಪೂರೈಸಬೇಕು ಅನ್ನೋದು ನಿನ್ನ ಮೈಂಡ್ ಸೆಟ್ಟಲ್ಲಿ ಇದ್ದರೆ ನಿಂಗೆ ಬಾಡಿ 7 hours ನಿದ್ದೆ ಮಾಡಿದ್ರು ರಿಕವರಿ ಆಗುತ್ತೆ, 9 hours ನಿದ್ದೆ ಮಾಡಿದ್ರು ರಿಕವರ್ ಆಗುತ್ತೆ. ಸೊ ಲೈಕ್ ದೇರ್ ಆರ್ ಡೇಸ್ ವೆನ್ ಐ ಹ್ಯಾವ್ ಸ್ಲೆಪ್ ಫಾರ್ 5 hours, 6 hours ಆ್ಯಂಡ್ ಸ್ಟಿಲ್ ಗಾನ್ ಬ್ಯಾಕ್ ಟು ದ ಜಿಮ್ ಆ್ಯಂಡ್ ಡನ್ ವಾಟ್ ಐ ಹ್ಯಾವ್ ಟು ಡೂ ಫಾರ್ ದ ಡೇ. ಸೊ ಹಂಗೆ ನೋಡೋಕೆ ಹೋದ್ರೆ ನಿಮ್ಮ ಕಮಿಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ನೊಂದೇನು ಅಂದರೆ, ನಾನು ಏನಕ್ಕೆ ಜಾಬ್ ಬಿಟ್ಟಿದ್ದೀರಾ, ಇದನ್ನು ಮಾಡ್ಕೊಂಡು ಬಂದೀನಿ ಅಂದರೆ, ನಾನು ಜಾಬ್ ಬಿಟ್ಟು ನನಗೆ ಗೊತ್ತಿದ್ರೆ ಅಲ್ಲಿ ಎಕ್ಸ್ಪೆನ್ಸ್ ಎಷ್ಟು ಬೀಳುತ್ತೆ ಅಂತ. ನನ್ನ ಜಾಬ್ ಬಿಟ್ಟರೆ ನಾನು ಎಕ್ಸ್ಪೆನ್ಸ್ನ ಕವರ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ನನ್ನ ಸ್ಪಾನ್ಸರ್ ಅನ್ನೋರು ಯಾರೂ ಇರಲಿಲ್ಲ. ತುಂಬ ಜನ ಹೇಳ್ತಾರೆ ನೀವು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಒಂದು ಎರಡು ಕಾಂಪಿಟೇಷನ್ ಗೆದ್ರೆ ಸ್ಪಾನ್ಸರ್ ಸಿಕ್ಬಿಡ್ತಾರೆ ಅಂತ, ತುಂಬ ಸುಳ್ಳು. ನನ್ನ ವೆರಿ ರೀಸೆಂಟಾಗೆ ಮಿಸ್ಟರ್ ಇಂಡಿಯಾಗೆಲ್ಲವರೆಗೂ ನನಗೆ ಯಾವ ಸ್ಪಾನ್ಸರ್ ಇರಲಿಲ್ಲ. ಅದಾದಮೇಲೆ ಥ್ಯಾಂಕ್ಸ್ ಟು ಜೆನೆಟಿಕ್ ನ್ಯೂಟ್ರಿಷನ್ ನನಗೆ ಮಂತ್ಲಿ ಒಂದು ಸ್ಟ್ಯಾಕ್ ಅಂತ ಕಳಿಸ್ತಾರೆ. ಸೊ ದಟ್ ಈಸ್ ದ ಫಸ್ಟ್ ಸ್ಪಾನ್ಸರ್ ಐ ಗಾಟ್. ಅಟ್ಲೀಸ್ಟ್ ಟಿಲ್ ದೆನ್ ಐ ಹ್ಯಾಡ್ ಟು ಮೇಂಟೈನ್ ಆಲ್ ಮೈ ಎಕ್ಸ್ಪೆನ್ಸಸ್, ಬೀಟ್ ಸ್ಟೆರಾಯ್ಡ್ಸ್, ಬೀಟ್ ಸಪ್ಲಿಮೆಂಟ್ಸ್ ಇನ್ ಎವ್ರಿಥಿಂಗ್. ನಥಿಂಗ್ ಇಸ್ ಚೀಪ್, ತುಂಬಾ ಎಕ್ಸ್ಪೆನ್ಸಿವ್ ಎಲ್ಲ. ಸೊ ಅದೆಲ್ಲ ಮೇಂಟೈನ್ ಮಾಡೋಕ್ಕೋಸ್ಕರ ನಾನು ಜಾಬ್ ಕಂಟಿನ್ಯೂ ಮಾಡಿದ್ದೆ ನಾನು. ಸೊ ನಾನು ಅವಾಗಲೇ ಹೇಳ್ದಂಗೆ, ನಿಮ್ಗೊಂದು ಕಮಿಟ್ಮೆಂಟು, ನೀವು ಇದನ್ನು ಮಾಡಲೇಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಬಂದರೆ ಯು ವಿಲ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಮಾಡೇ ಮಾಡ್ತೀರಾ ಅನ್ನೋದೇ ನಾನು ಇಷ್ಟಪಡ್ತೀನಿ. ರಜತ್ ಸರ್ರು ಮಿಸ್ಟರ್ ಬ್ಯಾಂಗ್ಳೂರ್ ಮಾಡಿ ಇಷ್ಟು ಸಲ ಮಿಸ್ಟರ್ ಕರ್ನಾಟಕ ಗೆದ್ದು ಮಿಸ್ಟರ್ ಸೌತ್ ಇಂಡಿಯಾ ಆಗಿ ಮಿಸ್ಟರ್ ಇಂಡಿಯಾ ಆಗಿ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಬಾಡಿ ಬಿಲ್ಡಿಂಗ್ ಅಷ್ಟು ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್. ಈ ಪಾಡ್ಕಾಸ್ಟ್ ಮುಖಾಂತರ ಯಾರಿಗೂ ಬಾಡಿ ಬಿಲ್ಡಿಂಗ್ ಮಾಡಬೇಡಿ ಅಂತ ನಾವು ಹೇಳಕ್ಕೆ ಬರ್ತಿಲ್ಲ. ಖಂಡಿತ ಮಾಡಿ, ತುಂಬ ಒಳ್ಳೆ ಸ್ಪೋರ್ಟ್. ಬಟ್ ಅದಕ್ಕೆ ಅಂತ ಒಂದು ಡಿಸಿಪ್ಲಿನ್ ಇದೆ, ಒಂದು ಕಮಿಟ್ಮೆಂಟ್ ಇದೆ, ಅದಕ್ಕೆ ಅಂತ ಆದಂಥ ಒಂದು ಖರ್ಚಿದೆ, ಅದಕ್ಕೆ ಆದಂತಹ ಒಂದು ಎಫರ್ಟ್ ಇದೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಡಿ. ಸರ್, ಈಗ ಡಯೆಟ್ ಫಿಟ್ನೆಸ್ಸಲ್ಲಿ ಎಷ್ಟು ಇಂಪಾರ್ಟೆಂಟು? ಎಷ್ಟೋ ಜನ ನಾನು ಏನು ಬೇಕಾದರೂ ತಿಂತೀನಪ್ಪ, ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಮತ್ತು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಯೆಟ್ ಎಷ್ಟು ಇಂಪಾರ್ಟೆಂಟ್ ಸರ್ ಒಂದು ವರ್ಕೌಟಲ್ಲಿ? ಒಂದು ಡಯೆಟ್ ಆಗಲಿ, ನಿಮ್ಮ ಡೈಲಿ ರೂಟೀನ್ ಆಗಲಿ ತುಂಬ ಇಂಪಾರ್ಟೆಂಟ್. ಡಯೆಟ್ ನನ್ನ ಕೇಳಿದ್ರೆ ಇಟ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಇನ್ ಯುವರ್ ಫಿಟ್ನೆಸ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಡಯೆಟ್ ಇಲ್ದಿರೋ ತುಂಬ ಜನ ನಾನೇ ನೋಡ್ತೀನಿ, ಜಿಮ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ದಮ್ಮಂಗಡಿ ಹತ್ರ ಹೋಗ್ಬಿಟ್ಟು ಒಂದು ದಮ್ಮೋಡ್ಕೊಂಡು ಇಲ್ಲ ಬಿಸ್ಕೆಟ್ ಗಿಸ್ಕೆಟ್ ತಿನ್ಕೊಂಡಿರ್ತಾರೆ. ಅಂತ ಅಂಥವ್ರು ಪ್ಲೀಸ್ ಬಾಡಿ ಬಿಲ್ಡಿಂಗ್ ಬರಲೇಬೇಡಿ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಮಾಡೋದಕ್ಕೆ. ನೀವು ಡಯೆಟ್ಟು ಅನ್ನೋದಾದರೆ, ಇಲ್ಲ ನೀವು ಡಯೆಟ್ ನಾನು ಜಿಮ್ ಮಾಡ್ತೀನಿ ಹೋಗ್ಬಿಟ್ಟು ಗ್ರಿಲ್ ಚಿಕನ್ ತಿನ್ಕೊಂಡು ಮನೆಗೆ ಹೋಗ್ತೀನಿ, ಇಲ್ಲ ತಂದೂರಿ ಚಿಕನ್ ತಿನ್ಕೊಂಡು ಮನೆಗೆ ಹೋಗ್ತೀನಿ ಅನ್ನೋದಾದರೆ ಪ್ಲೀಸ್ ಮಾಡಬೇಡಿ. ನೀವು ಮನೆಯಲ್ಲಿ ಒಂದು ಹೆಲ್ದಿ ಫುಡ್ ಕುಕ್ ಮಾಡಿಕೊಂಡು ತಿನ್ನಕ್ಕೆ ಆದರೆ ಮಾತ್ರ ಒಂದು ಬಾಡಿ ಬಿಲ್ಡಿಂಗನ್ನು ಇಂಡಸ್ಟ್ರಿಗೆ ಬನ್ನಿ. ಯಾಕಂದರೆ ಡಯೆಟ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಅಂತ ನಾನು ಆವಾಗಲೇ ಹೇಳ್ದಂಗೆ, ಡಯೆಟ್ ಇಲ್ದಿರ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗೋದಿಲ್ಲ. ನೀವು ಆ ಲೆವೆಲ್ ಆಫ್ ಪ್ರೋಟೀನ್ ಸೋರ್ಸ್ ಆಗಲಿ, ನಿಮ್ಮ ಅಮಿನೋ ಆಸಿಡ್ಸ್ ಆಗಲಿ, ನಿಮ್ಮ ಇಲ್ಲ ಫ್ಯಾಟ್ಸ್ ಆಗಲಿ ಇಲ್ಲ ಕಾರ್ಬ್ಸ್ ಆಗಲಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಬಾಡಿ ಆ ಲೆವೆಲ್ ಆಫ್ ನಿಮ್ಗೆ ಏನು ಗೋಲ್ ಇರುತ್ತೆ ಅದನ್ನು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ.
ಲೈಕ್ ಎಲ್ಲರೂ ನೀವು ತುಂಬಾ ಹೇಳದ್ ಕೇಳಿಸ್ಕೊಂಡಿರ್ತೀರಾ, 80% ಡಯಟ್ 20% ವರ್ಕ್ಔಟ್ ಅಂತ, ದಟ್ ಈಸ್ ದ ಟ್ರೂತ್ ಆಫ್ ಬಾಡಿ ಬಿಲ್ಡಿಂಗ್. ಅದಿಲ್ಲ, ಡಯಟ್ ಇಲ್ದಿರ ಬಾಡಿ ಬಿಲ್ಡಿಂಗ್ ಮಾಡಕ್ಕೆ ಆಗೋದಿಲ್ಲ. ದ ಬೆಸ್ಟ್ ಬಾಡಿ ಇಸ್ ಮೇಡ್ ಇನ್ ಕಿಚನ್ ಅಂತ ಹೇಳ್ತಾರೆ ನಿಜಾನು. ಸರ್, ಇದ್ರ ಬಗ್ಗೆ ಡಯಟ್ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಇನ್ನೊಂದು ಕ್ವೆಶನ್ ಕೇಳ್ತೀನಿ ಸರ್. ಬೆಸ್ಟ್ 3 ಫುಡ್ಸ್ ಯಾವುದು ತಿನ್ಬೋದು, 3 ಫುಡ್ಸ್ ತಿನ್ನಕ್ಕೆ ಹೋಗ್ಬೇಡಿ ಅಂತ ರಜತ್ ಸರ್ನ ಕೇಳಿದ್ರೆ ಯಾವ್ದು ಹೇಳ್ತಾರೆ? ನನ್ನ ಕೇಳಿದೆ ಮೇನ್, ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ, ತುಂಬಾ ಹೇಳಕ್ಕಾಗ ತುಂಬಾ ಡೀಪ್ ಆಗಿ ಹೇಳಕ್ ಹೋಗೋದಿಲ್ಲ. 3 ಫುಡ್ಸ್ ಮೇನ್ ಅಂದ್ರೆ ನಿಮ್ ಪ್ರೋಟೀನ್ ಇರೋ ಫುಡ್ ಇಲ್ಲ, ಚಿಕನ್ ಆಗ್ಲಿ, ಎಗ್ ಆಗ್ಲಿ, ವೆಜಿಟೇರಿಯನ್ ಆಗಿರೋರು, ಪನ್ನೀರ್ ಆಗ್ಲಿ, ಟೋಫು ಆಗ್ಲಿ, ಸೋಯಾ ಆಗ್ಲಿ, ಅಥವಾ ಎನಿ ಬೀನ್ಸ್ ಫಾರ್ ದಟ್ ಮ್ಯಾಟರ್, ಈ ತರ ಫುಡ್ ತಿನ್ನಿ. ಒಂದೆರಡು ಫುಡ್ ತಿನ್ಲೇಬೇಡ ಅನ್ನೋದಾದ್ರೆ ಶುಗರ್ಸ್ ಮತ್ತೆ ಆಯಿಲ್ ಫುಡ್ನ ಅವಾಯ್ಡ್ ಮಾಡಿ. ಓಕೆ ಸರ್. ಇದೆರಡು ಫುಡ್ನ ನೀವು ಅವಾಯ್ಡ್ ಮಾಡಿಬಿಟ್ರೆ ನಿಮ್ ಡೈಲಿ ರೂಟೀನ್ ಅಲ್ಲಿ ಆಟೋಮೆಟಿಕ್ ಆಗಿ ನೀವೇ ಡೈಲಿ ಚೇಂಜಸ್ ಮಾಡಕ್ ಬರ್ತೀರ, ನೀವೇ ನೋಡ್ತೀರಾ. ಸೊ ಮೈ ಮೇನ್ ಥಿಂಗ್ ಇಸ್ avoid sugars and avoid oil food.